ಅದ್ ನನಗ್ ಗೊತ್ತಿಲ್ಲ ಸರ್, ಅದ್ ನನಗ್ ಗೊತ್ತಿಲ್ಲ. ಯಾಕ್ ಟಾರ್ಗೆಟ್ ಮಾಡ್ತಿದಾರೆ ಅಂತ ನೀವೇ ಹುಡುಕ್ಬೇಕು. ನನಗೇನ್ ಗೊತ್ತಾಗತ್ತೆ ಯಾಕ್ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ? ನರೇಶ್ ಜೊತೆ ನಾನು ಒಂದು ಒಳ್ಳೆ ಇದು ಗೆಳತಿಯಾಗಿದ್ದೀನೋ ಅಥವಾ ಅವ್ರ ಜೊತೆ ಏನು ಉದ್ದೇಶ ಅವ್ರಿಗೆ ಗೊತ್ತಿರ್ಬೇಕು ಸರ್. ಏನು ಕ್ಲಾರಿಟಿನೇ ಇಲ್ವಲ್ಲ. ನನಗೆ ಇಂಥದ್ದು ಬೇಕು ಅಂದರೆ ಪರವಾಗಿಲ್ಲ, ನನ್ನ ಗಂಡ ಸರಿ ಇಲ್ಲ, ನನ್ನ ಗಂಡ ಇದು ಮಾಡಿದ್ದಾನೆ, ನನ್ನ ಗಂಡ ಅದೆಲ್ಲ ಮಾಡಿದ್ದಾನೆ, ಆದರೂ ನಾನು ಅವನ ಜೊತೆ ಇರಬೇಕು. ಹಾಗಾದರೆ ಹೋಗಿರ್ಬೋದು ತಾನೆ. ನನ್ನನ್ನು ಯಾಕೆ ತಗೊಂಬಂದಿದ್ದಾರೆ? ನನ್ನ ಗಂಡ ಸರಿ ಇಲ್ಲ ಅಂತಿದ್ದಾರೆ, ನನ್ನ ಗಂಡ ಹುಮನೈಸ್ ಏನೇನೋ ಹೇಳ್ತಾ ಇದ್ದಾರೆ, ಎಲ್ಲ ಸರಿ ಓಕೆ, ಆಮೇಲೂ ನಾನು ಅವ್ರ ಜೊತೆನೇ ಇರಬೇಕು ಅಂತ ಇದ್ದಾರೆ. ಹೋಗಿರ್ಬೋದಲ್ಲ ಸರ್, ಕರೆಕ್ಟ್ ತಾನೆ? ಗಂಡನ ಒಪ್ಕೋಬೇಕು ಅದಕ್ಕೆ, ತಗೊಂಡಿರೋದು ತಾನೆ, ಮನೇಲಿ ಎಲ್ರದ್ದು ಒಪ್ಕೋಬೇಕು ಅದಕ್ಕೆ. ಈಗ ಯಾಕೆ ಬೇರೆ ಆಗಿದ್ದಾರೆ, ಯಾಕೆ ಹಂಗೆ ಹೇಳ್ತಾ ಇದ್ದಾರೆ, ಅದೆಲ್ಲರೂ ಉತ್ತರ ಅವರೇ ಕೊಡಬೇಕು. ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅದಕ್ಕೂ ಉತ್ತರ ಕೊಡಬೇಕು. ಈಗ ಅವ್ರ ಫೋಟೋ ನನ್ನ ಫೋಟೋ ತಾನೇ ಹಾಕ್ತಾ ಇದ್ದೀರಾ ಎಲ್ಲ ಮಾಧ್ಯಮದಲ್ಲೂ? ಅವ್ರ ರಮ್ಯಾ ಯಾರಿಗೂ ಗೊತ್ತಿಲ್ವಲ್ಲ. ರಮ್ಯಾ ಯಾರು? ಹೂ ಇಸ್ ಶೀ? ಕ್ವೀನ್ ಎಲಿಜಬೆತ್ತಾ ಅಥವಾ ಶೀ ಇಸ್ ಅ ಪಾಲಿಟಿಷಿಯನಾ, ಶೀ ಇಸ್ ಅನ್ ಆಕ್ಟ್ರೆಸ್ಸಾ? ಹೂ ಇಸ್ ಶೀ? ಮಾಧ್ಯಮದವ್ರಿಗೆ ನಿಮ್ಗೆಲ್ಲ ಗೊತ್ತಿತ್ತು ಅವ್ರು ಯಾರು ಅಂತ? ಈಗ ಫೇಮಸ್ ಆಗ್ತಾ ಇದ್ದಾರೆ, ನಾನು ಕರ್ನಾಟಕದವಳು ಅಂತ ಹೇಳ್ತಾ ಇದ್ದಾರೆ. ಯಾರು ಸರ್ ಅವರು? ಮತ್ತೆ ಹೇಳ್ತಾರೆ ನಮ್ಮ ಮನೆ ಹೈದರಾಬಾದಲ್ಲಿದೆ ಅಂತ. ಹೈದರಾಬಾದಲ್ಲೇ ಮಾತಾಡ್ಬೇಕು ಸರ್ ಈ ವಿಷಯನ. ನನ್ನ ಮನೆ, ನನ್ನ ಮದುವೆ ಆಗಿರೋ ಮನೆ ಇಲ್ಲಿದ್ರೆ ನಾನು ಇಲ್ಲೇ ಮಾತಾಡಬೇಕು. ನಾನು ಹುಟ್ಟಿರೋ ಮನೆ ಇಲ್ಲಾದ್ರೆ ನಾನು ಇಲ್ಲೇ ಮಾತಾಡಬೇಕು. ಈಗ ನನ್ನ ಮನೆ ಅಲ್ಲಿದೆ, ನಾನು ಅಲ್ಲಿರೋಳು, ನಾನು ಅಲ್ಲಿ ಜೀವನ ಮಾಡ್ತಾ ಇದ್ದೀನಿ, ಮೈ ಹೌಸ್ ಇಸ್ ದೇರ್, ಮೈ ಹಸ್ಬೆಂಡ್ ಇಸ್ ದೇರ್ ಅಂದರೆ ಐ ಹ್ಯಾವ್ ಟು ಕಂಪ್ಲೇಂಟ್ ದೇರ್. ಆ್ಯಂಡ್ ನರೇಶ್ ಫಿಲ್ಮ್ ಆ್ಯಕ್ಟರ್, ಹೌದು, ನಾವು ಆ್ಯಕ್ಟರ್ಸು ಟೋಟಲ್ ಆಗಿ ಇಂಡಿಯಾದಲ್ಲಿ ಯಾವ ಭಾಷೆ ಬೇಕಾದ್ರೆ ಮಾಡ್ಬೋದು, ನಾವು ಎಲ್ಲ ಕಡೆ ಫೇಮಸ್ ಆಗಿರ್ತೀವಿ. ಆದರೆ ನಮಗೊಂದು ಬೇಸ್ ಇರುತ್ತೆ, ನಾವು ಯಾವ್ದು ಯಾವ ಸ್ಟೇಟ್ ಅವರು, ನಾವು ಯಾವ ಭಾಷೆ ಮಾತಾಡ್ತೀವಿ ಅಂತ ಒಂದು ಮೂಲ ಇರುತ್ತೆ. ಆ ಮೂಲದಲ್ಲಿ ತಾನೇ ಅವ್ರು ಕಂಪ್ಲೇಂಟ್ ಕೊಡಬೇಕು, ಆ ಮೂಲದಲ್ಲಿ ತಾನೇ, ಆ ಮಾಧ್ಯಮದಲ್ಲಿ ತಾನೇ ಕುತ್ಕೊಂಡು ಮಾತಾಡಬೇಕು. ಇಲ್ಲಿ ಯಾಕೆ ಬಂದು ಮಾತಾಡ್ತಾ ಇದ್ದಾರೆ? ವೈ ಶಿ ಟಾಕಿಂಗ್ ಹಿಯರ್? ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಜಸ್ಟ್ ಬಿಕಾಸ್ ಶಿ ವಾಂಟ್ಸ್ ಟು ಬಿಕಮ್ ಪಾಪ್ಯುಲರ್, ನನ್ನನ್ನು ಯಾಕೆ ಇದು ಮಾಡ್ತಾ ಇದ್ದಾರೆ? ಶಿ ಹ್ಯಾಸ್